नन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः श्रीगुरुभ्यो नमः हरिः ओ Now, ಮೊದಲ ನಾಲ್ಕು ಪಾಠಗಳಲ್ಲಿ ಒಂದೇದು ಅಂದ್ರೆ ಅಭಿ ವಿಕ್ ವಿಭಕ್ತಿಗಳ ಮತ್ತು ವಚನಗಳ ಅಭ್ಯಾಸವನ್ನು ನೋಡಿದ್ವಿ ಅದರಲ್ಲಿ ಪ್ರಥಮ ವಿಭಕ್ತಿ ಮತ್ತು ಅದೇ ಅದೇ ರೀತಿ ಧಾತು ಮೊದಲನೇದಾಗಿ ಅಯಂ ಅಜಹ ಅಯಂ ಗಜಃ ಅಂತ ನೋಡಿದ್ವಿ ಇಯ್ ಬಾಲ ಇಯಂ ಬಾಲ ಅಂತ ನೋಡಿದ್ವಿ ನಪುಂಸಕಲಿಂಗದಲ್ಲಿ ಮತ್ತೆ ಇದಂ ಪಾತ್ರಂ ಇದಂ ನೇತ್ರಂ ಅಂತ ಅಭ್ಯಾಸ ಆಯಿತು ಅದೇ ವಿಷಯದಲ್ಲಿ ಮತ್ತೆ ಆ ಅಯಂ ಮತ್ತು ಅಂದ್ರೆ ಎಲ್ಲವೂ ಅಯಂ ಇಯಂ ಇದಂ ಅನ್ನುವ ರೂಪಗಳನ್ನ ನೋಡಿದ್ವಿ ದೂರದಲ್ಲಿರುವಂಥವುಗಳಾದಾಗ ಸಹ ಸಾ ತತ್ ಅನ್ನುವ ಪಾತ್ರಗಳನ್ನು ಆ ಶಬ್ದಗಳನ್ನು ಕೂಡ ಗಮನಿಸಿದ್ವಿ ಅದು ಪಾಠ ಹೇಗೆ ನಿಧಾನಕ್ಕೆ ಬಿಲ್ಡಪ್ ಆಗಿದೆ ಅಂತಂದ್ರೆ ಮೊದಲಿಗೆ ಬರೀ ಧಾತುಗಳಿಲ್ಲದ ಅಂದ್ರೆ ಕ್ರಿಯಾಪದ ಇಲ್ಲದ ವಾಕ್ಯಗಳನ್ನು ಹೇಳಿದ್ರು ಅಂದ್ರೆ ನಮಗೆ ಜ್ಞಾನ ಬರಲಿಕ್ಕೆ ಬಹಳ ಮುಖ್ಯವಾಗಿ ಕಾರಣ ಆಗುವಂಥದ್ದು ವಸ್ತುವಿನ ಪರಿಚಯ ಇತ್ತು ಅಂತಾದಾಗ ಆ ಶಬ್ದವನ್ನ ಪ್ರಯೋಗ ಮಾಡಿ ಅದರ ಏಕವಚನ ಮತ್ತು ವಿಭಕ್ತಿಯ ರೂಪಗಳನ್ನ ಪರಿಚಯಿಸಿಕೊಳ್ಳುವುದು ಸುಲಭ ಆ ದೃಷ್ಟಿಯಲ್ಲಿ ಅಯಂ ಗಜ ಅಯಂ ಇಯಂ ಪಾತ್ರ ಇದಂ ಪಾತ್ರಂ ಇಯಂ ಮಾಲ ಇತ್ಯಾದಿ ಬಂತು ಅದಾದ್ಮೇಲೆ ನಿಧಾನಕ್ಕೆ ಆ ಗಜಹ ಅಜಹ ಅನ್ನುವ ಶಬ್ದಗಳಿಗೆ ಕ್ರಿಯಾಪದವನ್ನ ಜೋಡಿಸಿ ಗಚತಿ ತಿಷ್ಟತಿ ಫಲತಿ ಪಠತಿ ಗಜಹ ಪಠತಿ ಇನ್ ಮಾಡ್ಲಿಕ್ಕೆ ಆಗಲ್ಲ ಸ್ವಲ್ಪ ಇಲ್ಲಿ ನಾವು ಆ ಕ್ರಿಯಾ ವಿಶೇಷವನ್ನ ಗಮನಿಸ್ಬೇಕು ಎಲ್ಲವೂ ಈಗ ಅಜಃ ತಿಷ್ಠತಿ ಗಜಃ ತಿಷ್ಠತಿ ಸರಿ ಆದ್ರೆ ಪಾಠ ತಿಷ್ಠತಿ ಅಂತ ಹೇಳಲಿಕ್ಕಾಗಲ್ಲ ಪಾಠ ಪ್ರಚಲತಿ ಪಾಠವು ನಡೆಯತ್ತೆ ಅಂತ ಅಂದ್ರೆ ಅದು ಪ್ರಸಂಗ ನೋಡಿಕೊಂಡು ಅದರ ವಿಭಕ್ತ ಕ್ರಿಯಾಪದಗಳನ್ನ ವರ್ಬ್ಗಳನ್ನ ಗಮನಿಸ್ಬೇಕು ನೌನ್ಗಳನ್ನ ನಾವು ಹೇಳುವಾಗ ಅಹ್ ಅದು ಅಯಂ ಇರ್ಲಿ ಸಹ ಇರ್ಲಿ ಯಾವ್ದಿದ್ರು ಕೂಡ ಆ ಧಾತುವಿನ ಕ್ರಿಯೆ ಹೇಗಿರುತ್ತೆ ಅಂದ್ರೆ ವಚನವನ್ನ ಅವಲಂಬಿಸಿಕೊಂಡಿರುತ್ತೆ ಒಂದಾದ್ರೆ ಒಂದು ಎರಡಾದ್ರೆ ಎರಡು ಮೂರಾದ್ರೆ ಅದಕ್ಕಿಂತ ಮೇಲೆದ್ದಾದ್ರೆ ಜಾಸ್ತಿ ಬಹುವಚನ ಅಂತ ಹಾಗಾಗಿ ಟ್ರೀ ಅಂದ್ರೆ ವೃಕ್ಷಃ ಅನ್ನೋದು ಪುಲ್ಲಿಂಗದ ಶಬ್ದ ಅದು ತಿಷ್ಠತಿ ಅಥವಾ ಫಲತಿ ಹಾಗೇನೆ ಸ್ತ್ರೀಲಿಂಗದ ಶಬ್ದಗಳನ್ನ ಗಮನಿಸಿದಾಗ ಬಾಲಾ ತಿಷ್ಠತಿ ಲತಾ ಪುಷ್ಪತಿ ಮಾಲಾ ಮ್ಲಾಯತಿ ಸೀತಾ ವದತಿ ಅಂತ ನಿಧಾನಕ್ಕೆ ಕ್ರಿಯಾ ವಿಶೇಷಗಳ ಅನೇಕ ರೂಪಗಳನ್ನು ಅಲ್ಲಿ ವಿಂಗಡಿಸ್ತಾ ಬಂದ್ರು ನಪುಂಸಕಲಿಂಗದಲ್ಲೂ ಎಲ್ಲ ಕಡೆಯಲ್ಲೂ ಕೂಡ ಒಂದು ಸಾಮಾನ್ಯವಾದ ವಿಷಯ ಏನು ಅಂತಂದ್ರೆ ಆ ಬಾಲ ಗಜಹ ಗಜ ಗಚ್ಚತಿ ಬಾಲ ಗಚ್ಚತಿ ವಾಹನಂ ಗ್ಚತಿ ಈ ಗಚ್ಚತಿ ಅನ್ನೋದು ಒಂದೇ ತರ ಇದೆ ಮೂರರಲ್ಲೂ ವ್ಯತ್ಯಾಸ ಆಗಲಿಲ್ಲ ಅಂದ್ರೆ ಗಚ್ಚತಿ ಅನ್ನುವ ಕ್ರಿಯೆ ಹೋ ಕನ್ನಡದಲ್ಲಾಗುವಾಗ ಸ್ವಲ್ಪ ಉಲ್ಟ ಇದೆ ಹೋಗುತ್ತಾನೆ ಹೋಗುತ್ತಾಳೆ ಹೋಗುತ್ತದೆ ಆದ್ರೆ ಸಂಸ್ಕೃತದಲ್ಲಿ ಈ ಕಷ್ಟ ಇಲ್ಲ ಸಂಸ್ಕೃತದಲ್ಲಿ ಈ ಬದಲಾವಣೆಗೆ ಬೇಕಾದ ಅವಕಾಶ ಅಂದ್ರೆ ಬದಲಾವಣೆ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಗಚ್ಚತೆ ಅನ್ನೋದು ಎಲ್ಲದಕ್ಕೂ ಕಾಮನ್ ಆದ್ರೆ ಪದಗಳಲ್ಲಿ ಅಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ದೇಸಿ ಭಾಷೆಗಳಲ್ಲಿ ಗಮನಿಸುವುದು ಬೇರೆ ತರ ಈಗ ನಾವು ಗಂಡು ಆದ್ರೆ ಅದು ಪುಲ್ಲಿಂಗ ಹೆಣ್ಣು ಆದ್ರೆ ಅದು ಸ್ತ್ರೀಲಿಂಗ ಗಂಡು ಹಣ್ಣು ಎರಡೂ ಅಲ್ಲದೆ ಅಥವಾ ಸ್ವಲ್ಪ ಮನುಷ್ಯನ ವ್ಯವಸ್ಥೆಗಿಂತ ಸ್ವಲ್ಪ ಕೆಳಗಿನದ್ದು ಅಂತ ಆದ್ರೆ ಅವಾಗ ನಾಯಿ ಹೋಯಿತು ಆದ್ರೆ ಸಂಸ್ಕೃತದಲ್ಲಿ ಶುನಃ ಶುನಕ ಗಚತಿ ಸಂಸ್ಕೃತದಲ್ಲಿ ಮನುಷ್ಯರನ್ನ ಮಾತ್ರ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ವಿಭಾಗ ಮಾಡುತ್ತಾರೆ ಮಾಡ್ತಾರೆ ಮನುಷ್ಯ ದೇವತೆಗಳು ಮನುಷ್ಯ ಮನುಷ್ಯನ ಮೇಲಿನ ವರ್ಗಗಳೆಲ್ಲವೂ ಕೂಡ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ವಿಭಾಗಗೊಳ್ಳುತ್ತೆ ಮನುಷ್ಯನ ವರ್ಗಕ್ಕಿಂತ ಕೆಳಗಿನದ್ ಯಾವುದೇ ಜೀವಂತವಾದ ವ್ಯಕ್ತಿ ಅಥವಾ ಪ್ರಾಣಿ ಅಥವಾ ಮರಗಿಡಗಳಿದ್ರೂ ಕೂಡ ಅದನ್ನ ನಪುಂಸಕ ಲಿಂಗದಲ್ಲಿ ಹೇಳುವುದಿದೆ ಆ ಮಗು ಮಲಗಿದೆ ಮಗು ಹತ್ತಿತು ಅಂದ್ರೆ ಅಲ್ಲಿ ಇನ್ನೂ ಕೂಡ ಅದ ಅದರ ಗಂಡು ಅಥವಾ ಹೆಣ್ಣು ಅನ್ನುವ ಗುಣಗಳು ಶರೀರದಲ್ಲಿ ಅಭಿವ್ಯಕ್ತಿ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಮಗು ಅನ್ನುವ ಶಬ್ದ ಬಳಸುವಾಗ ಅದರ ಕ್ರಿಯೆಗಳಿಗಾಗುವಾಗಲೂ ಕೂಡ ಕನ್ನಡದಲ್ಲಿ ನಾವು ನಪುಂಸಕಲಿಂಗದ ಲಿಂಗದ ವಿ ಧಾತುಗಳನ್ನೇ ಕ್ರಿಯಾಪದಗಳನ್ನೇ ವರ್ಬಗಳನ್ನೇ ಬಳಸ್ತೇವೆ ಇದು ಹೀಗೆ ನಿಧಾನಕ್ಕೆ ಮುಂದುವರಿತಾ ಬಂದಾಗ ನಾನು ಯಾಕೆ ಎರಡು ನಿಮಗೆ ಸೈಮಲ್ಟೇನಿಯಸ್ ಆಗಿ ಹೇಳ್ತಾ ಇದ್ದೇನೆ ಅಂತಂದ್ರೆ ಕನ್ನಡದಲ್ಲಿ ಯೋಚಿಸಿ ಸಂಸ್ಕೃತದಲ್ಲಿ ಹೇಳಿಕ್ಕಾಗಲ್ಲ ಎಷ್ಟೋ ಸಲ ತಪ್ಪಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾವು ಕನ್ನಡದಲ್ಲಿ ಪುಲ್ಲಿಂಗ ಅನ್ಕೊಂಡದ್ದು ನಪುಂಸಕಲಿಂಗ ಆಗಿರುತ್ತೆ ಕನ್ನಡದಲ್ಲಿ ಸ್ತ್ರೀಲಿಂಗ ಅನ್ಕೊಂಡಿದ್ದು ಹ್ಮ್ ಬೇರೆನೆ ರೀತಿಯಲ್ಲಿ ವಾಕ್ಯ ಪ್ರಯೋಗ ಆಗುತ್ತೆ ಅಂದ್ರೆ ಈ ಹೆಸರುಗಳು ಸೇಮ್ ಇರುತ್ತೆ ಹೆಸರು ಯಾವತ್ತು ಬದಲಾಗಲ್ಲ ಹೆಸರು ಅನ್ನೋದು ಪುಲ್ಲಿಂಗದಲ್ಲಿ ಇದ್ರೆ ಪುಲ್ಲಿಂಗ ಇದ್ರೆ ಸ್ತ್ರೀಲಿಂಗ ಆಗುತ್ತೆ ಅದು ವ್ಯತ್ಯಾಸ ಆಗಲ್ಲ ಆದ್ರೆ ಇನ್ನುಳಿದಂತೆ ನಾವು ಯಾವುದನ್ನ ನಪುಂಸಕಲಿಂಗ ಅಂತ ಬಳಸ್ತೇವೆ ಅದು ವೃಕ್ಷ ಆದ್ರೆ ಕನ್ನಡದಲ್ಲಿ ಮರ ನಿಂತಿದೆ ಮರ ನಿಂತಿದ್ದಾನೆ ಮರ ನಿ ಿದ್ದಾಳೆ ಅಂತ ಗುರುತಿಸುವುದಿಲ್ಲ ಆ ಸಂಸ್ಕೃತದಲ್ಲಿ ಮರ ಅನ್ನುವ ಶಬ್ದವನ್ನ ಪುಲ್ಲಿಂಗವಾಗಿ ಪ್ರಯೋಗಿಸಿದರೆ ಇದು ಯಾಕೆ ಏನು ಅನ್ನುವುದರ ಬಗ್ಗೆ ತುಂಬಾ ಅಂಶಗಳಿವೆ ಸಾಮಾನ್ಯ ಒಂದು ಅಂಶ ಹೇಳ್ತೇನೆ ಹಿಂದೆಯೂ ಹೇಳಿದ್ದೆ ಅಂತ ಅನ್ಸುತ್ತೆ ಪುಲ್ಲಿಂಗದಲ್ಲಿ ಬಳಸುವ ಶಬ್ದಗಳು ಯಾವುದಿದೆಯೋ ಅದರಲ್ಲಿ ನಿಯಾಮಕವಾದ ಶಕ್ತಿ ಪುಂ ದೇವತೆ ಆದ್ರಿಂದಾಗಿ ಅದನ್ನ ಪುಲ್ಲಿಂಗ ಶಬ್ದದಿಂದ ಹೇಳ್ತಾರೆ ಅನೇಕ ಅಭಿಮಾನ ಅಭಿಮಾನ ವ್ಯಕ್ತಪಡಿಸುವ ದೇವತೆಗಳು ಸ್ತ್ರೀಯಾದಾಗ ಆಗ ಶಬ್ದಕ್ಕೂ ಸ್ತ್ರೀ ರೂಪದ ಹೆಸರುಗಳು ಬರ್ತವೆ ಇನ್ನು ಕೆಲವೊಮ್ಮೆ ನಪುಂಸಕಲಿಂಗ ಏನಪ್ಪಾ ಇದ್ರಲ್ಲಿ ಯಾರಿದ್ದಾರೆ ನಪುಂಸಕಲಿಂಗ ದೇವತೆಗಳು ಬೇರೆ ಇದ್ದಾರಾ ಅಂತ ನಮಗೊಂದು ಸ್ವಲ್ಪ ಜಿಜ್ಞಾಸೆ ಇದೆ ಆದ್ರೆ ಅದರಲ್ಲಿ ಇನ್ನೊಂದು ವಿಶೇಷ ಇದೆ ಆ ಎರಡೂ ದೇವತೆಗಳು ಪುಂ ಮತ್ತು ಸ್ತ್ರೀ ಎರಡಕ್ಕೂ ಸಂಬಂಧಪಟ್ಟ ದೇವತೆಗಳು ಒಂದೇ ವಸ್ತುವಿಗೆ ಯಾವಾಗ ಅಭಿಮಾನಿ ದೇವತೆಗಳು ಅಂತ ಪರಿಗಣಿಸಲ್ಪಡುತ್ತೋ ಅವಾಗ ಅದನ್ನ ನಪುಂಸಕಲಿಂಗ ಅಂತ ಹೇಳ್ತಾರೆ ಯಾಕೆಂದ್ರೆ ದೇವತಾ ಶಕ್ತಿಯಿಂದ ಅಭಿಮನ್ಯವಾನವಲ್ಲದ ವಸ್ತು ಅಂತ ಒಂದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಜಲಂ ಅಂತ ನಾವು ನಪುಂಸಕಲಿಂಗದ ಪ್ರಯೋಗ ಮಾಡುತ್ತೇವೆ ಅಂತಂದ್ರೆ ಅದಕ್ಕೆ ಕಾರಣ ಅಲ್ಲಿ ವರುಣನೇ ಇದ್ದಾನೆ ಗಂಗೆಯೂ ಇದ್ದಾಳೆ ಇಬ್ರು ಜೊತೆಯಾಗಿರುವುದರಿಂದ ಅದಕ್ಕೆ ನಪುಂಸಕಲಿಂಗ ಹೀಗೆ ಅನೇಕ ವಸ್ತುಗಳಲ್ಲಿ ಎರಡೂ ಸಂಗತಿಗಳ ದೇವತಾ ಶಕ್ತಿಗಳು ಜೊತೆಯಾಗಿ ನಿರ್ವಹಣೆ ಮಾಡುತ್ತವೆ ಇದೆಲ್ಲ ನಮಗೆ ಈಗ ಭಾಷೆಯನ್ನು ಕಲಿಯುವಾಗ ಅನಗತ್ಯ ಆದ್ರೆ ಪ್ರಶ್ನೆ ಒಂದು ಇದ್ರೆ ಮನಸ್ಸಿನಲ್ಲಿ ಯಾಕೆ ಹೀಗೆ ಕನ್ನಡದಲ್ಲಿ ಇದ್ದ ಹಾಗೆ ಇದ್ದಿದ್ರೆ ಚೆನ್ನಾಗಿತ್ತಲ್ವಾ ಯಾಕಂದ್ರೆ ನಮ್ಗೆ ತಕ್ಷಣ ಗೊತ್ತಾಗುತ್ತೆ ಶ್ರೀಲಿಂಗ ಪುಲಿಂಗ ನಪುಂಸಕಲಿಂಗಗಳ ಬಳಕೆ ಅರ್ಥ ಆಗುತ್ತೆ ಸಂಸ್ಕೃತದಲ್ಲಿ ಹೀಗೆ ಯಾಕೆ ಬಂತು ಅಂತ ನಾವು ಸ್ವಲ್ಪ ಅಂದ್ರೆ ಇದು ಭಾಷೆ ಕೇವಲ ಭಾಷೆಯಾಗಿ ಇಲ್ಲ ಬಹಳ ಜನ ಸಂಸ್ಕೃತವನ್ನ ಕೇವಲ ವ್ಯವಹಾರಕ್ಕಾಗಿ ಮಾತ್ರ ಉಪಯೋಗಿಸಬೇಕಾದದ್ದು ಹೊರತು ಇದ್ರಲ್ಲಿ ಇದಕ್ಕೆ ಅಧ್ಯಾತ್ಮದ ಟಚ್ಚೇ ಇಲ್ಲ ಈ ಸುಮ್ಮನೆ ವೇದಾಂತಿಗಳೆಲ್ಲ ಅದನ್ನ ಎಳೆದು ಹಾಕ್ತಾರೆ ಅಂತ ಹೀಗೊಂದು ಮಾತಿದೆ ಆದ್ರೆ ವ್ಯಾಕರಣದ ದೃಷ್ಟಿಯಿಂದಲೇನೆ ಇದನ್ನ ಗಮನಿಸಿದಾಗ ಇದಕ್ಕೆ ಸ್ಪಷ್ಟವಾದ ಒಂದು ಆ ತೀರ್ಮಾನ ಅಥವಾ ಹೀಗೆ ಯಾಕಾಯ್ತು ಅಂತ ಅನ್ನೋದಕ್ಕೊಂದು ಉತ್ತರ ಅದು ಸಿಗುವುದು ಸಾಧ್ಯ ಆಗುತ್ತೆ ಇಲ್ಲದೆ ಇದ್ರೆ ಅದೆಲ್ಲ ಶಬ್ದ ಸ್ವಭಾವ ಅಂತ ವ್ಯಾಕರಣವು ಕೂಡ ಕೆಲವೊಮ್ಮೆ ಆರಂಭದಲ್ಲಿ ತೇಲಿಸ್ಬಿಡುತ್ತೆ ಅದೆಲ್ಲ ಶಬ್ದ ಸ್ವಭಾವ ಶಬ್ದದಲ್ಲಿ ಹಾಗಿದೆ ಆ ಸ್ವಭಾವ ಅಂದ್ರೆ ಏನು ಸ್ವಸ್ಯಭಾವ ಸ್ವಭಾವ ಖಲು ಅದರದ್ದೇ ಆದ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಗಿ ದೇವತಾ ಶಕ್ತಿ ಇರುವುದರಿಂದಲೇನೆ ಆ ಲಿ ರೂಪದ ಆ ಲಿಂಗದ ಪ್ರಯೋಗವನ್ನು ನಾವು ಆ ಶಬ್ದದಲ್ಲಿ ಮಾಡ್ತೇವೆ ಇದಿಷ್ಟು ನಮಗೆ ಹಿಂದೆ ಎರಡನೇ ಪಾಠದಲ್ಲೂ ಗೊತ್ತಾದ ಸಂಗತಿ ಮೂರನೇ ಪಾಠದಲ್ಲಿ ಅದೇ ಪಾಠದ ಮುಂದುವರಿಕೆಯ ಅಂಶವಾಗಿ ನಾವಲ್ಲಿ ಏಕವಚನವನ್ನು ಏನೆಲ್ಲ ಬಳಸಿದ್ವೋ ಅದೇ ಶಬ್ದಗಳಿಗೆ ಆ ಅಯಂ ಶಬ್ದ ಇದ್ದಾಗ ಆಮೇಲೆ ಇ ಎಂ ಶಬ್ದ ಇದ್ದಾಗ ಇದಂ ಶಬ್ದ ಇದ್ದಾಗ ಅದೇ ಶಬ್ದಗಳಿಗೆ ಇಮೌ ಆಮೇಲೆ ಇಮೆ ಅಥವಾ ಇಮೆ ಆ ಇಮೆ ಅಂತ ಅನ್ನೋದು ಎರಡು ಕಡೆ ಯಾಕಂದ್ರೆ ಇಯಂ ಇಮೆ ಇದಂ ಇಮೆ ಎರಡು ಕಡೆ ಅದನ್ನು ಸೇಮ್ ರೂಪ ಕಾಣುತ್ತೆ ಅದು ಶಬ್ದದ ಮೇಲೆ ಗೊತ್ತಾಗುತ್ತೆ ನಮಗೆ ಬಾಲೆ ಅಂತಂದ್ರೆ ಸ್ತ್ರೀಲಿಂಗದ ರೂಪ ಪಾತ್ ಬಾಲಾ ಅನ್ನೋ ಶಬ್ದಕ್ಕೆ ಬಂದದ್ದು ಪಾತ್ರಂ ಪಾತ್ರಮ್ ಅನ್ನೋಧನಪಂಸಕಲಿಂಗ ಆದ್ರಿಂದ ಪಾತ್ರೆ ಅನ್ನೋದು ದ್ವಿವಚನ ಅಂತ ಅನ್ನೋದು ಗೊತ್ತಾಗುತ್ತೆ ಇಲ್ಲಾಂದ್ರೆ ಪಾತ್ರ ಪಾತ್ರೆ ಪಾತ್ರ ಅಂತ ಬಿಡಿಸಿದ್ರೆ ಯಾರಿಗೂ ವ್ಯತ್ಯಾಸ ಗೊತ್ತಾಗಲ್ಲ ಆದ್ರೆ ನಮ್ಗೆ ಅರ್ಥ ಆಗಿರ್ಬೇಕಾದ ಏನು ಅಂದ್ರೆ ಹಿಂದೆ ನಾವು ಕೇಳಿದ ಪಾಠ ನೆನ್ಪಿರ್ಬೇಕು ಅಂತ ನಾನು ಇದಕ್ಕೆ ಹೇಳ್ತಾ ಇರೋದು ಯಾವಾಗ್ಲೂ ನಾವು ಹಿಂದೆ ಕೇಳಿದ ಪಾಠ ಎಷ್ಟು ಜಾಸ್ತಿ ನೆನ್ಪಿಟ್ಕೊಳ್ತೇವೋ ಅಷ್ಟು ನಾವು ಪಾಠದಲ್ಲಿ ಬೇಗ ಆಗುತ್ತೆ ಅದರಿಂದಾಗಿ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ನೀವು ಎಲ್ರೂ ಕಲಿಯುವವರು ಅಷ್ಟು ಆಸಕ್ತಿಯಿಂದ ಇಷ್ಟು ಶ್ರಮ ಹಾಕಿ ಇಷ್ಟು ಸಮಯ ಹಾಕಿ ಇಷ್ಟು ನಿಮ್ಮ ದ್ರವ್ಯವನ್ನ ಇದಕ್ಕೋಸ್ಕರ ವಿನಿಯೋಗ ಮಾಡ್ತೀರಿ ಮಾಡುವಾಗ ನಾವು ಒಂದೇ ಒಂದು ಔದಾಸೀನ್ಯ ಮಾಡಿ ಹಿಂದಿನ ವಿಷಯಗಳನ್ನು ಮರೆತು ಬಿಟ್ಟ ಒಂದು ಕಾರಣಕ್ಕಾಗಿ ಅಷ್ಟು ಸಮಯ ಅಷ್ಟು ದ್ರವ್ಯ ಅಷ್ಟು ಆ ನಮ್ಮ ಕೆಪಾಸಿಟಿಯನ್ನ ವ್ಯರ್ಥವಾಗಿ ಕಳೆಯುವ ಅವಕಾಶವೇ ಜಾಸ್ತಿ ಅದಕ್ಕೋಸ್ಕರ ಹಿಂದಿನದ್ದನ್ನು ಓದಿ ಅಂತ ಹೇಳ್ತಾ ಇರೋದು ನಾನೇನೋ ಪಾಠ ಹೇಳಿಕೊಟ್ಟದ್ದನ್ನ ನೀವು ಕಲ್ತ್ರಿ ಅಂತ ಅನ್ನುವ ಅದೊಂದು ಸಂತೋಷ ಇದೆ ಕಲ್ತಿದ್ದೀರಿ ಅನ್ನೋದಕ್ಕೆ ಆದರೆ ವೈಯಕ್ತಿಕವಾದ ಲಾಭ ಏನು ಅಂದ್ರೆ ನಾವು ಹೊಸ ಪಾಠವನ್ನು ಕಲ್ತಾಗ ಆ ಹಳೆ ಪಾಠದ ನೆನಪು ಗಟ್ಟಿ ಇದ್ರೆ ನಾವು ಮತ್ತೆ ಕನ್ಫ್ಯೂಷನ್ ಒಳಗಾಗಲ್ಲ ಒಂದು ಎರಡನೇದು ಏನ್ ಮಾಡಿದ್ರು ಯಾಕೋ ಬರ್ತಿಲ್ಲ ಅಂತ ಕೆಲವು ಬೇಸರವನ್ನ ಆ ಜನ ವ್ಯಕ್ತಪಡಿಸುವುದನ್ನ ನಾವು ನೋಡ್ತೇವೆ ಎಷ್ಟು ಪ್ರಯತ್ನ ಪಡ್ತೇವೆ ಬರಲ್ಲ ಯಾಕೆ ಬರಲ್ಲ ಅಂತ ಗೊತ್ತಾಗಲ್ಲ ಅಂತ ಬರಲ್ಲ ಅಲ್ಲ ಹಿಂದಿದ್ನ ನಾವು ನೆನಪಿಟ್ಕೊಳ್ಳಲ್ಲ ಅಲ್ಲ ಅದು ನೆನ್ಪಿರಲ್ಲ ಯಾಕೆ ಅಂತ ಅದು ಒಂದ್ಸರ್ತಿ ಓಡಿ ನೆನ್ಪಿಟ್ಕೊಳುವಂತದ್ದಲ್ಲ ಕೆಲವೊಂದ್ಸರ್ತಿ ನಮ್ಗೆ ನಮ್ಮ ಅಭ್ಯಾಸದ ಕ್ರಮ ಬಾಲ್ಯಕ್ಕಿಂತ ಈಗ ಸ್ವಲ್ಪ ಹೆಚ್ಚು ಶ್ರಮ ಹಾಕಿಯೇ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಐದಾರು ಸರ್ತಿ ಏಳೆಂಟು ಸರ್ತಿ ಕೆಲವರಿಗೆ ಎಷ್ಟು ಬೇಕೋ ಅಷ್ಟು ಸರ್ತಿ ಅದನ್ನ ಆರಂಭದಲ್ಲಿ ಒಂದೆರಡು ಎರಡ್ ನಾಲ್ಕು ತಿಂಗಳು ಗಟ್ಟಿಯಾಗಿ ಈ ಶಬ್ದದ ಪರಿಚಯದ ಬಗ್ಗೆ ಅಷ್ಟಾದ್ರೆ ಕಲ್ತು ಮುಗಿಯುತ್ತೆ ಅಂತಲ್ಲ ಆದ್ರೆ ಹೊಸ್ತು ಕಲಿಯುವಾಗ ಭಯ ಅಂತ ಅನ್ಸಲ್ಲ ಬಹಳ ಜನಕ್ಕೆ ಹೊಸ ಪಾಠ ಆದ ತಕ್ಷಣ ಭಯ ಶುರುವಾಗುತ್ತೆ ಯಾಕೆಂದ್ರೆ ಅಯ್ಯೋ ಹಳೆದ್ದು ಅಷ್ಟೆಲ್ಲ ಇದೆ ಅದೆಲ್ಲ ಮರ್ತ ಹೋಗ್ಬಿಡುತ್ತೆ ಇದು ಬಂದ್ರೆ ಅಂತ ಇದು ಬಂದ್ರೆ ಮರ್ತೋಗುದಲ್ಲ ಅದನ್ನ ನೆನ್ಪಿಟ್ಕೊಂಡಿದ್ರೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನು ಹೆಚ್ಚು ನೆನ್ಪುಳಿಯತ್ತೆ ಮತ್ತೆ ಅದೊಂದು ಟೆಕ್ನಿಕ್ ಗೊತ್ತಾಗಿ ಬಿಟ್ರೆ ಅಭ್ಯಾಸ ಮಾಡುದ್ರ ಬಗ್ಗೆ ಮತ್ತೆ ನಮಗೆ ಇನ್ನೊಂದು ಸರ್ತಿ ಬಾಯ್ಪಾಟ ಕಲಿಬೇಕಾದ ಅವಶ್ಯಕತೆ ಬರಲ್ಲ ನೆನ್ಪಿಟ್ಕೊಳ್ಳುವುದು ಆರಂಭದಲ್ಲಿ ನಮಗೆ ಅರ್ಥ ಆಗದೆ ಇರುವ ತನಕ ಮಾತ್ರ ಅರ್ಥ ಆದ್ಮೇಲೆ ಅದನ್ನ ಬಾಯ್ಪಾಟ ಕಲಿಬೇಕಾಗಿಲ್ಲ ಅರ್ಥ ಆಗುವುದು ಅನ್ನುವುದೇ ನೆನಪಿಗೆ ಒಂದು ದೊಡ್ಡ ಆ ಸೊಲ್ಯೂಷನ್ ಅಥವಾ ಮದ್ದು ಅರ್ಥ ಆಗುವುದು ಅನ್ನುವುದೇ ನೆನಪಿಗೆ ದೊಡ್ಡ ಗುಳಿಗೆ ಅರ್ಥ ಆಯ್ತು ಅಂದ್ರೆ ಮತ್ತದ್ ಮರೆತು ಹೋಗಲ್ಲ ಅರ್ಥ ಆಗಿಲ್ಲ ಅಂದಾಗ ನಮ್ಗೆ ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ ಇಲ್ಲಿ ಏನ್ ಮಾಡಿದ್ರು ಅಹ್ ಸಹ ತೌತೆ ಅಂದ್ರೆ ಯಾವುದು ಅಹ್ ದೂರದ ಶಬ್ದಗಳನ್ನ ನಾವು ಸಹ ಸ ತತ್ ಅಂತ ಬಳಸಿದ್ದಕ್ಕೆ ತೌ ತೇ ಅನ್ನುವ ಶಬ್ದಗಳನ್ನು ಇಲ್ಲಿ ಬಳಸಿದೆವು ಅದಕ್ಕೆ ಪಾತ್ ಹಿಂದೆ ಹೇಳಿದ ಹಾಗೆ ಪಾತ್ರೆ ಬಾಲೆ ಅನ್ನುವ ಶಬ್ದಗಳು ಕೂಡ ಸಹಕಾರ ಸಿಕ್ಕಿತು ಬಾಲೆ ಅನ್ನುವ ಶಬ್ದವನ್ನ ಇಮೇ ಬಾಲೆ ನಪುಂಸಕಲಿಂಗದಲ್ಲಿ ಆ ಸ್ತ್ರೀಲಿಂಗದಲ್ಲಿ ಇಮೆ ಬಾಲೆ ನಪುಂಸಕಲಿಂಗದಲ್ಲಿ ಇಮೆ ಪಾತ್ರೆ ಅಂತ ಬಳಸಬಹುದು ತೇ ಬಾಲೆ ತೇ ಪಾತ್ರೆ ಇನ್ನು ಧಾತುಬಿಕೆ ಬಂದ್ರೆ ಪಠತಿ ಇತ್ತು ಅದರ ರೂಪವನ್ನ ಹೇಳಿದ್ರು ಪಠತಿ ಪಠತಃ ಪಠಂತಿ ಅಂತ ಆಗತ್ತೆ ಅಂತ ಅದೊಂದು ಒಂದು ಕಲ್ತ್ರೆ ಅಂಥದ್ದು ಏನಿಲ್ಲ ಅಂದ್ರೂ ಮಿನಿಮಮ್ ನಾವು ಸುಮಾರು ಎರಡು ಸಾವಿರ ಧಾತುಗಳನ್ನ ಕಲ್ತಾ ಶಕ್ತಿ ನಮಗ್ ಬರುತ್ತೆ ಪಠತಿ ಪಠತಃ ಪಠಂತಿ ಪಠಸಿ ಪಠತಃ ಪಠಥ ಪಠಾಮಿ ಪಠಾವ ಪಠಾಮ ಅಂದ್ರೆ ಆ ಇದೊಂದು ಗೊತ್ತಾದ್ರೆ ಸೇಮ್ ಟು ಸೇಮ್ ಇನ್ನೆಲ್ಲಾ ಹೆಚ್ಚಿನ ಧಾತುಗಳು ಹೀಗೆನೇ ಅಂದ್ರೆ ಬೇರೆ ಬೇರೆ ಅಷ್ಟು ಕ್ರಿಯಾಪದಗಳು ನಮ್ಗೆ ಗೊತ್ತಾಯ್ತು ಅಂತ ಲೆಕ್ಕ ಅಂದ್ರೆ ನಾನು ಹೇಳ್ತಾ ಇರೋದು ವರ್ತಮಾನಾರ್ಥಕದ ಏಕವಚನ ದ್ವಿವಚನ ಬಹುವಚನಕ್ಕೆ ಸಂಬಂಧಪಟ್ಟಂತೆ ಪ್ರಥಮ ಮಧ್ಯಮ ಉತ್ತಮಗಳು ಗೊತ್ತಾಯಿತು ಅಂದ್ರೆ ನಿಮಗೆ ಮಿನಿಮಮ್ ಒಂದು ಧಾತುವ ಒಂದು ಲಕಾರವನ್ನ ಕಲಿತಾರೆ ಈಗ ಲಟ್ ಲಕಾರ ಅನ್ನೋದು ಆ ವರ್ತಮಾನ ಅರ್ಥವನ್ನ ಹೇಳುತ್ತೆ ಪಠತಿ ಓದುತ್ತಿದ್ದಾನೆ ಪಠತಃ ಇಬ್ರು ಓದ್ತಿದ್ದಾರೆ ಪಠಂತಿ ಮೂರು ಜನ ಓದ್ತಿದ್ದಾರೆ ಓ ಪಠಸಿ ಓದುತ್ತಿದ್ದೀಯ ಪಠಾಮಿ ಓದುತ್ತಿದ್ದೇನೆ ಅನ್ನುವ ಇಷ್ಟು ಧಾತುಗಳ ರೂಪ ಎಲ್ಲ ಒಟ್ಟಾದ್ರೆ ಎಷ್ಟಾಗುತ್ತೆ ಗೊತ್ತಾ ಬರೀ ನಾನು ಹೇಳ್ತಾ ಇರೋದು ಲಟ್ಲಕಾರದ ಬಗ್ಗೆನೆ ನಮ್ಗೆ ಸರಿಯಾದ ಅಭ್ಯಾಸ ಆಯ್ತು ಅಂತಂದ್ರೆ ಒಂಬತ್ತು ಇಂಟು ಎರಡು ಸಾವಿರ ಇನ್ನು ಕೆಲವಕ್ಕೆ ಎರಡ್ ಎರಡು ರೂಪಾಯಿ ಅಂದ್ರೆ ಎಲ್ಲ ಸೇರಿದ್ರು ಸುಮಾರು ನಮ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಶಬ್ದಗಳು ತಲೆಗೆ ಬಂತು ಅಂತ ಲೆಕ್ಕ ಗಚ್ಚತಿ ಗಚ್ಚತ ಹಗಚ್ಚಂತಿ ಸರಿಯಾಗಿ ಕಲ್ತ್ರೆ ಅದೇ ತರ ಮತ್ತೆ ಮುಂದೆ ಧಾತುಗಳು ಭೂತಾರ್ಥಕದ್ದು ವರ್ತಮಾರ್ಥ ಅರ್ಥಕದಂತೆ ಆ ವರ್ ವರ್ತಮಾ ಪ್ರೆಸೆಂಟ್ ಕಂಟಿನ್ಯೂಸ್ ಈಗ ನಡೀತಾ ಇದೆ ನಡೀತಾ ಇದೆ ಅಂತ ಹೇಳುವುದಕ್ಕೆ ಬಳಸುವ ಪ್ರಯೋಗಗಳಿವೆ ಇದು ಎಲ್ಲ ಹಾಗೆ ಹತ್ತು ಕ್ರಿಯಾಪದಕ್ಕೆ ಸಂಬಂಧಪಟ್ಟ ರೂಪಗಳಿವೆ ಲಟ್ ಲಿಟ್ ಲುಟು ಅಂತ ಇದು ಹತ್ತು ಚೆನ್ನಾಗಿ ಅಭ್ಯಾಸ ಆಯಿತು ಅಂತಂದ್ರೆ ಒಂದು ಧಾತು ಕಲ್ತ್ರೆ ಸುಮಾರು ತೊಂಬತ್ತು ಶಬ್ದಗಳು ಬಂದವು ಮಿನಿಮಮ್ ರೂಪಗಳು ಎರಡು ಮೂರು ಎಲ್ಲ ಇದ್ದದ್ದು ಬಿಟ್ಟು ತೊಂಬತ್ತು ಇಂಟು ಒಂದು ಸಾವಿರ ಅಂತಾನೆ ಇಟ್ಕೊಳ್ಳೋಣ ನಾವು ಅಷ್ಟು ಒಂದೇ ಸರ್ತಿ ಕಲಿಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಒಂದು ಸಾವಿರ ಅಂತ ಇಟ್ಕೊಳ್ಳೋಣ ಒಂಬೈನೂರು ತೊಂಬತ್ತು ಪ್ಲಸ್ ಒಂದು ಸಾವಿರ ಅಂತ ಇಟ್ಕೊಂಡ್ರೆ ಸುಮಾರು ಒಂಬತ್ತು ಸಾವಿರ ಶಬ್ದಗಳು ನಮಗೆ ಅಭ್ಯಾಸಕ್ಕೆ ಬಂತು ಬರೀ ಆ ಕ್ರಿಯಾಪದಗಳಿಗೆ ಸಂಬಂಧಪಟ್ಟ ರೂಪಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ ಇನ್ನು ನೀವು ರಾಮಶಬ್ದ ಕಲ್ತಾಗ ರಾಮಶಬ್ದ ಹಾಗೆ ಏನಿಲ್ಲ ಅಂದ್ರೂ ಅಕಾರ ಅಂತವಾದ ಒಂದು ಲಕ್ಷ ಶಬ್ದ ಇದ್ರೆ ಒಂದು ಲಕ್ಷ ಇಂಟು ಇಪ್ಪತ್ತೊಂದು ಸುಮಾರು ಇಪ್ಪತ್ತೊಂದು ಲಕ್ಷ ಶಬ್ದಗಳು ಬಂದ ಹಾಗೆ ಅದೇ ರೀತಿ ಇಕಾರ ಅಂತವಾದ ಶಬ್ದ ಬಂದ್ರೆ ಅದು ಅಷ್ಟು ಉಕಾರ ಅಂತ ಬಂದ್ರೆ ಅದು ಅಷ್ಟು ಮುಂದೆ ಮುಂದೆ ಹೋದಾಗ ಸ್ವಲ್ಪ ಸಂಖ್ಯೆಗಳು ಕಮ್ಮಿ ಆಗುತ್ತೆ ಆ ಏಕಾರ ಈಕಾರದ್ದೆಲ್ಲ ನಾವು ಲಕ್ಷ ಗಟ್ಟಲೆ ಸಿಗುದಿಲ್ಲ ತುಂಬಾ ಅಪರೂಪಕ್ಕೆ ಸೀಮಿತವಾಗುತ್ತೆ ಅದು ಕೂಡ ಇರುದು ಹತ್ತು ಹನ್ನೆರಡು ಶಬ್ದಗಳಾದ್ರೂ ಕೂಡ ಅಷ್ಟು ಶಬ್ದಗಳು ಬೇಕಲ್ಲ ಬಳಕೆಗೆ ಆಗುವಾಗ ನಾವು ಶಬ್ದ ಬಂದಾಗ ಅದನ್ನೇ ಬಳಸ್ಬೇಕು ಅದ್ರ ಬದಲು ಬೇರೆ ಏನು ಬಳಸ್ಲಿಕ್ಕೆ ಆಗಲ್ಲ ಹಾಗೆ ಆ ಶಬ್ದಗಳಲ್ಲಿ ಬಂದ ರೂಪಗಳನ್ನ ನಾವು ಅಭ್ಯಾಸ ಮಾಡಿದ್ರೆ ಆವಾಗ ಅಷ್ಟು ಪದಾರ್ಥಗಳು ನಮ್ಗೆ ಗೊತ್ತಾಯಿತು ಅಂತ ಲೆಕ್ಕ ಇಲ್ಲೂ ಹಾಗೇನೆ ಪಠತಿ ಪಠತಃ ಪಠಂತಿ ಇದ್ದ ಹಾಗೆ ಪತತಃ ಗಾಯತಃ ಫಲತಃ ಗಚ್ಚತ ವಿಕಸತಃ ಸ್ಫುರತಃ ಅನ್ನುವ ಶಬ್ದಗಳಷ್ಟು ಬಂತು ಅಷ್ಟಕ್ಕೂ ಸಂಬಂಧಪಟ್ಟ ಅಭ್ಯಾಸವನ್ನು ನಾವು ಮತ್ತೆ ಮತ್ತೆ ಒಂದ್ ಎರಡು ಮೂರು ಸರ್ತಿ ಮನನ ಮಾಡಬೇಕು ಇದರ ನಂತರ ಮುಂದೆ ಹೇಳಿದುವ ಪಾಠ ಇದರಲ್ಲಿ ಬಹುವಚನದ ಶಬ್ದಗಳು ಅಲ್ಲಿ ಹಿಂದೆ ಅಯಂ ಅಂತ ಹೇಳಿತ್ತು ಅದರ ನಂತರ ಇಮೆ ಅಂತ ಹೇಳಿತ್ತು ಈಗ ಇಮಾ ಇಮೇ ಅನ್ನುವ ಪುಲ್ಲಿಂಗದಲ್ಲಿ ಇಮೇ ಇಮೆ ಸ್ತ್ರೀಲಿಂಗದಲ್ಲಿ ಇಮಾಹ ನಪುಂಸಕಲಿಂಗದಲ್ಲಿ ಇಮಾನಿ ಅಯಂ ಅನ್ನೋದು ಇದು ಇದು ಅನ್ನೋದು ಸ್ತ್ರೀಲಿಂಗದಲ್ಲೂ ಕಾರಣ ಪುಲ್ಲಿಂಗದಲ್ಲೂ ನಪುಂಸಕಲಿಂಗದಲ್ಲೂ ನಾವು ಅದರ ವ್ಯತ್ಯಾಸ ಗಮನಿಸುವಾಗ ಇವನು ಇವಳು ಇದು ಅವನು ಅವಳು ಅದು ಅದರ ಸಂಸ್ಕೃತದಲ್ಲಿ ಎಲ್ಲದಕ್ಕೂ ಒಂದೇ ಅಯಂ ಅನ್ನೋ ಶಬ್ದ ಬಂದಾಗ ಪುಲ್ಲಿಂಗದ ಎಲ್ಲಾ ಶಬ್ದಗಳಿಗೂ ಅಯಂ ಇದು ಕನ್ನಡದಲ್ಲೂ ಸಂಸ್ಕೃತದಲ್ಲೂ ಸೇಮ್ ಅವನು ಅವಳು ಅದು ಅಂತ ಅಷ್ಟು ಬಳಸಿದ ಹಾಗೆ ಸಹ ಸಾ ತತ್ ಇವನು ಇವಳು ಇದು ಇಯಂ ಸಾರಿ ಅಯಂ ಇದಂ ಆ ಇಯಂ ಮತ್ತು ಇದಂ ಅನ್ನುವ ಸ್ತ್ರೀಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ನಾವುಸಕಲಿಂಗದ ರೂಪಗಳನ್ನ ಗಮನಿಸಿದೆವು ಈಗ ಕೂಜಂತಿ ಮ್ಲಾಯಂತಿ ಸ್ಫುಟಂತಿ ಇದಕ್ಕೆಲ್ಲ ಅರ್ಥ ನಾನು ಹಿಂದೆ ಹೇಳಿದೆ ಕೂಜಂತಿ ಅಂದ್ರೆ ಕೋಗಿಲೆ ಕೂಗುದಕ್ಕೆ ಮಾತ್ರ ಬಳಸುವ ಶಬ್ದ ಅದು ಕೋಗಿಲೆ ಅಥವಾ ಮಧುರವಾಗಿ ಹಾಡುವ ಇನ್ಯಾವುದಾದ್ರೂ ಹಕ್ಕಿಗಳು ಆ ಉಳಿದಂತೆ ಮಧುರವಲ್ಲದ ಮನುಷ್ಯರನ್ನ ಕೂಜಂತಿ ಅಂತ ಹೇಳುದಿಲ್ಲ ವಾಲ್ಮೀಕಿಗಳಿಗೆ ಹೇಳ್ತಾರೆ ಯಾಕೆಂದ್ರೆ ಅವರು ಹೋಗಿಲೆ ಅಂತ ಅವರನ್ನು ವರ್ಣಿಸಿದ್ದಾರೆ ಅಂದ್ರೆ ರಾಮಾಯಣ ಅಷ್ಟು ಚಂದ ಅಂತ ಯಾರಿಗಾದ್ರೂ ಸಂಸ್ಕೃತ ಇನ್ನೂ ಪ್ರಸವತ್ತಾಗಿ ಕಲಿಬೇಕು ಅಂತ ಆಸೆ ಇದ್ರೆ ಈಗ ಸ್ವಲ್ಪ ಒಂದು ನಾಲ್ಕು ಸೆಷನ್ಗಳು ಮುಗಿಲಿ ಒಂದ್ ಐದು ಸೆಷನ್ಗಳು ಮುಗಿಲಿ ಆಮೇಲೆ ಮೊದಲನೇ ಸರ್ಗವನ್ನ ಸುಮ್ನೆ ಓದ್ತಾ ಹೋಗಿ ಈಗ್ಲೂ ಪಾರಾಯಣ ಮಾಡುದ್ರಲ್ಲಿ ಏನ್ ತಪ್ಪಿಲ್ಲ ಪಾರಾಯಣ ಮಾಡಿದ್ರೆ ಒಂದ್ಸರ್ತಿ ಅಭ್ಯಾಸ ಆಗಿ ಓದಿದ ತಕ್ಷಣ ಅರ್ಥ ಬೇಕಾದ್ರೆ ಶಕ್ತಿ ಬರುತ್ತೆ ಈಗ ಸುಮ್ನೆ ಮೊದಲನೇ ಸರ್ಗವನ್ನು ಅದು ಸಮಗ್ರ ರಾಮಾಯಣದ ಕಥೆ ಒಂದು ಪ್ರತಿಜ್ಞೆ ಮಾಡಬಹುದು ಏನು ಅಂದ್ರೆ ರಾಮಾಯಣದ ಒಂಬತ್ತು ದಿವಸವೂ ಕೂಡ ನೂರು ಶ್ಲೋಕಗಳ ಅದರ ಪಿ ಡಿ ಎಫ್ ಏನಾದರೂ ಇದ್ರೆ ಆ ಇಲ್ಲಿ ಹಂಚಿಕೊಳ್ಳಿ ಸ್ಮಿತಾ ಅವರು ಸಿಕ್ಕಿದ್ರೆ ಅಥವಾ ಇನ್ಯಾರಿಗಾದ್ರೂ ಯಾರಿಗಾದ್ರು ಸಿಕ್ಕಿದ್ರು ಹಂಚಿಕೊಳ್ಳಿ ಅದನ್ನ ಒಂಬತ್ತು ದಿವಸ ಬಿಡದೆ ರಾಮನವಮಿಯ ಸಂದರ್ಭದಲ್ಲಿ ಇಡೀ ರಾಮಾಯಣದ ಕಥೆ ಇದೆ ಅದರಲ್ಲಿ ಬಹಳ ಸುಂದರವಾಗಿ ಅದ್ಭುತವಾಗಿ ವಾಲ್ಮೀಕಿಗಳು ಅದನ್ನ ಸಂಗ್ರಹಿಸಿದ್ದಾರೆ ಅಂತಹ ವಾಲ್ಮೀಕಿ ಕೋಗಿಲೆ ಹಾಡ್ತಾ ಇರುವುದನ್ನ ಕೂಜಂತಿ ಮಧುರಂ ಮಧುರಾಕ್ಷರಂ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ ಅಂತ ಹೇಳ್ತಾರೆ ಹಾಗೆ ಪ್ರತಿ ಧಾತುವಿಗೆ ಒಂದು ವಿಶೇಷ ಸ್ಪೆಷಲ್ ಆದ ಹಿನ್ನೆಲೆ ಇರುತ್ತೆ ಅದು ಮತ್ತೆ ಪ್ರಸಂಗ ಬಂದಾಗ ನೆನಪಾದಲ್ಲೆಲ್ಲ ಅದನ್ನ ಉಪಯೋಗಿಸ್ಕೊಳ್ಳೋಣ ಹಾಗೆ ತಿಷ್ಠಂತಿ ವಿಕಸಂತಿ ಪತಂತಿ ಫಲಂತಿ ಲಸಂತಿ ಪಠಂತಿ ಇತ್ಯಾದಿ ಶಬ್ದಗಳು ಅಲ್ಲಿ ಉಪಯೋಗಗೊಂಡವು ಅದರ ಅಭ್ಯಾಸದಲ್ಲೂ ಅಂಥದ್ದೇ ಇದಂ ಶಬ್ದವನ್ನು ಬಳಸುವುದು ಹೇಗೆ ತತ್ ಶಬ್ದವನ್ನು ಬಳಸುವುದು ಹೇಗೆ ಪಾಠದಲ್ಲಿ ಇದ್ದದ್ದನ್ನೇ ಪ್ರಶ್ನೆಯಲ್ಲಿ ಆದ್ರಿಂದಾಗಿ ಇಮೆ ಕೆ ಅನ್ನುವ ಶಬ್ದ ಬಂದ್ರೆ ಇಮೇ ಹಂಸಾಹ್ ಇಮಾನಿ ಕಾನಿ ಇಮಾನಿ ಪದ್ಮಾನಿ ಅಂತ ಅದು ಉತ್ತರ ನಮಗೆ ಸಿಗುತ್ತೆ ಅದೇ ರೀತಿ ಇದಂ ಮತ್ತು ತತ್ ಶಬ್ದದ ಪದಗಳನ್ನ ಅಲ್ಲಿ ಬಿಟ್ಟ ಸ್ಥಳದಲ್ಲಿ ತುಂಬಿಸ್ಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾಗಿ ಶಬ್ದಗಳನ್ನು ತುಂಬಿಸಿದ್ರೆ ಆಯ್ತು ಇದಂ ಅನ್ನು ತುಂಬಿಸ್ಬೇಕು ಒಂದ್ ಕಡೆ ತತ್ ಅನ್ನೋದನ್ನು ತುಂಬಿಸ್ಬೇಕು ಇದು ಮತ್ತು ಅದು ಈಗ ಅಲ್ಲಿ ಕುಸುಮಾನಿ ಅಂತಿದ್ರೆ ಇದಂ ಅನ್ನೋ ಶಬ್ದದ ಬಹುವಚನವನ್ನ ಪ್ರಯೋಗ ಮಾಡಿದ್ರೆ ಇಮಾನಿ ಕುಸುಮಾನಿ ತತ್ ಶಬ್ದದ ಬಹುವನ್ನು ಕುಸು ಪ್ರಯೋಗ ಮಾಡಿದ್ರೆ ತಾನಿ ಕುಸುಮಾನಿ ಹಾಗೆ ದೇವತಾ ಇಮಾಹ ದೇವತಾ ಆಮೇಲೆ ತಾನಿ ಸಾರಿ ತಾಹ ದೇವತಾ ಹಾಗೆ ಲತಾಹಂ ಲಾಯಂತಿ ಛಾತ್ರಾಹ ಪಠಂತಿ ಗಜೌ ತಿಷ್ಠತಃ ಅಲ್ಲಿ ಇಷ್ಟು ಪಾಠ ನೋಡಿ ಆ ಪಾಠದ ಅಭ್ಯಾಸದಲ್ಲಿ ಆ ಪಾಠಕ್ಕೆ ಸಂಬಂಧಪಟ್ಟದ್ ಮಾತ್ರ ಕೊಟ್ಟಿಲ್ಲ ಹಿಂದೆ ನಾವು ಎಷ್ಟು ಕಲ್ತಿದ್ದೀವಿ ಅದೆಲ್ಲವನ್ನೂ ಸೇರಿಸಿ ಪ್ರಶ್ನೆ ಮಾಡಿದ್ದಾರೆ ನಾನು ಅದಕ್ಕೋಸ್ಕರನೇ ಹೇಳಿದ್ದು ನಿಮ್ಗೆ ಅಯ್ಯೋ ಇಲ್ಲಿ ಗಜವು ಅನ್ನುವ ಪಾಠ ಇಲ್ವೇ ಇಲ್ಲ ಗಜವು ಅಂತಿಲ್ಲ ಇಲ್ಲಿ ಗಜಾಹ ಇದೆ ಅಂದ್ರೆ ನಮ್ಗೆ ಹಿಂದೆ ಆದ್ರೆ ಹಿಂದಿನ ಪಾಠದಲ್ಲಿ ಗಜೌ ಇಷ್ಟತಃ ಅದು ಕೂಡ ನೆನ್ಪಿದ್ರೆ ನಿಮ್ ಮುಂದಿನ ಪಾಠ ಸುಲಭ ಇಲ್ಲ ಅಂದ್ರೆ ಮತ್ತೆ ಅದು ಅಹ್ ಅಲ್ಲಿ ಅಲ್ಲಿಗೆ ಮುಗ್ದು ಹೋಗುತ್ತೆ ಇಲ್ಲಿ ಇವತ್ತೇನು ಚೆನ್ನಾಗಿತ್ತು ಅಂತ ಅಷ್ಟೇ ಅನಿಸಿ ಮತ್ತೆ ಸಮಯ ಕಳೆದೇ ಹೋಗ್ಬಿಡುತ್ತೆ ಆದ್ರೆ ಈ ಪಾಠಗಳನ್ನ ಬರೆದು ಗುಂಪಲ್ಲಿ ಹಾಕಿ ತಪ್ಪಿದ್ರೆ ಬೇರೆ ಯಾರೇ ನೋಡಿದ್ರು ಕೂಡ ಇಲ್ಲಿ ತಪ್ಪಿದೆ ಅಲ್ವಾ ಅಂತ ಅವರು ತಿದ್ಕೊಳ್ಬಹುದು ತಿದ್ದಬಹುದು ಆ ನಾನು ಗಮನಿಸಿದ್ರು ಅದನ್ನ ಮೆನ್ಷನ್ ಮಾಡ್ತೇನೆ ಆದ್ರೆ ಎಷ್ಟು ಬರೆಯದೆ ನಾವು ಉದಾಸೀನ ಮಾಡುತ್ತೆವು ಅಷ್ಟು ನಮ್ಮ ಸಮಯ ಸುಮ್ಮನೆ ಕೈ ಬಿಡುವಿದ್ದು ಕೂಡ ಕಲಿಯದೆ ಇದ್ದಾಗ ಅದು ವ್ಯರ್ಥ ಆಗ್ತಾ ಹೋಗುತ್ತೆ ಒಂದ್ ದಿವ್ಸ ನಾವು ಇಷ್ಟು ಕಲೆ ಕಲ್ತರು ಟೈಮ್ ಆದ್ರೂ ಹಾಕಿದ್ರು ಅದಾಗ್ಲಿಲ್ಲ ಅಂತನ್ನುವ ಬೇಸರ ಕಾಡ್ಲಿಕ್ಕೆ ಶುರುವಾಗುತ್ತೆ ಕಲ್ತದ್ ವ್ಯರ್ಥ ಆಗುದೇ ಇಲ್ಲ ಅದು ಬೇರೆ ಪ್ರಶ್ನೆ ಆದ್ರೆ ಯಾವ ಉದ್ದೇಶದಿಂದ ಕಲಿಲಿಕ್ಕೆ ಶುರು ಮಾಡಿದೋ ಆ ಫಲ ನಮಗೆ ನೇರವಾಗಿ ಇಷ್ಟ ಉದ್ದೇಶ ಪೂರ್ವಕವಾಗಿ ಈ ಒಂದು ಪರಿಸರವನ್ನ ನಾವು ಸೇರ್ಕೊಂಡ್ಮೇಲೆ ಅದಕ್ಕೆ ತಕ್ಕಷ್ಟು ಯಾಕಂದ್ರೆ ನಾನು ಇಷ್ಟು ಒತ್ತು ಕೊಡ್ತಾ ಇರೋ ಉದ್ದೇಶ ಏನು ಅಂದ್ರೆ ನೇರ ಎದುರುಗಡೆ ಇದ್ರೆ ನನಗೆ ಪ್ರತಿಯೊಬ್ಬರ ಸರಿಯಲ್ಲೂ ಗಮನ ಗೊತ್ತಾಗುತ್ತೆ ಏನಾಗ್ತಿದೆ ಅವ್ರಿಗೆ ಎಷ್ಟು ಅರ್ಥ ಆಗಿದೆ ಎಷ್ಟು ಮಾತಾಡುವಾಗ ಅವರಲ್ಲಿ ಆ ಕಾನ್ಫಿಡೆನ್ಸ್ ಇದೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಆದ್ರೆ ಇದು ಮಾಧ್ಯಮದ ಮೂಲಕ ಆಗುವಾಗ ಇಷ್ಟು ಗಮನ ಹರಿಸ್ಲಿಕ್ಕೆ ಆಗಲ್ಲ ಆದ್ರೆ ಕನಿಷ್ಠ ಪಕ್ಷ ಬಾಯಲ್ಲಾದ್ರೂ ಅದರ ಅಧ್ಯಯನಕ್ಕಾಗಿ ಬೇಕಾಗುವ ಟೂಲ್ಸ್ ಗಳನ್ನ ಹೇಳಿದ್ರೆ ಅಷ್ಟು ಪ್ರಯತ್ನ ಮಾಡಿದ್ರೆ ದ್ರೋಣಾಚಾರ್ಯರ ಶಿಷ್ಯನ ಹಾಗೆ ಏಕಲವ್ಯನೂ ಶ್ರದ್ಧೆ ವಹಿಸಿದ್ರಿಂದ ಕಲ್ತ್ನೋ ಹಾಗೆ ಎಲ್ಲೋ ಇದ್ರು ಗುರುಗಳು ನಾವು ಹಠ ಹಿಡಿದು ಕಲ್ತರೆ ಅದರ ಉದ್ದೇಶ ಒಳ್ಳೇದಿದ್ರೆ ಅದು ಹೆಚ್ಚು ಫಲಕಾರಿಯಾಗತ್ತೆ ಅನ್ನೋದು ನಮಗೆ ಈ ಇಷ್ಟು ಪಾಠಗಳಲ್ಲಿ ನಾವು ಗಮನಹರಿಸ್ಬೇಕಾದ ವಿಷಯ ಅಲ್ಲಿಗೆ ನಾಲ್ಕನೆಯ ಪಾಠದ ಅಂಶ ಮುಗಿಯಿತು ಈಗ ನಾವು ನೋಡ್ಬೇಕಾದದ್ದು ಐದನೆಯ ಹೆಚ್ಚು ಕಮ್ಮಿ ನಮಗೆ ಇಲ್ಲಿ ಏನಾಯ್ತು ಅಂದ್ರೆ ಮೊದಲನೇ ವಿಭಕ್ತಿ ಇಷ್ಟರವರೆಗೆ ಪರಿಚಯ ಆಯ್ತು ಮೊದಲನೇ ವಿಭಕ್ತಿ ಬಗ್ಗೆ ಮಾತ್ರ ಮಾತಾಡಿದ್ದೀಗ ಅಯಂ ಇಮೌ ಇಮೇ ಇದಂ ಇಮೆ ಇಮಾಹ ಇಮಂ ಇದಂ ಆ ಇಮ ಇದಂ ಇಮೆ ಇಮಾನಿ ಅನ್ನೋದು ಪ್ರಥಮ ವಿಭಕ್ತಿ ಇನ್ನು ಇದಕ್ಕೂ ಆರು ವಿಭಕ್ತಿಗಳಿವೆ ಒಂದು ಸಂಬೋಧನೆ ಇದೆ ಇದು ಇದು ಒಂದು ಕಲ್ತ್ರೆ ಅದಕ್ಕೆ ಹೇಳಿದ್ ನಾನು ಆವಾಗ ಒಂದು ಕಲ್ತ್ರೆ ಅಕಾರ ಅಂತವಾದದ್ದು ಇನ್ನುಳಿದ ಯಾವ ಆಕಾರ ಅಂತವಾದ ಶಬ್ದ ಬಂದರೂ ಒಂದೇ ಆಕಾರ ಅಂತವಾದ ಸ್ತ್ರೀಲಿಂಗ ಒಂದಿದೆ ಅದು ಒಂದು ಕಲ್ತ್ರೆ ಅದು ತುಂಬಾ ಶಬ್ದಗಳಿವೆ ಈ ಮತ್ತು ಈ ಇದು ಕೂಡ ಮುಂದೆ ಬರುತ್ತೆ ಈಗೇನು ಹೇಳಲ್ಲ ನಾನು ಆ ಇಲ್ಲಿ ಪಾಠದಲ್ಲಿ ಬಂದ ಮೇಲೆ ಅದನ್ನ ಗಮನಿಸಿ ಹೇಳ್ತೇನೆ ಈಗ ಎಲ್ಲವೂ ಕೂಡ ಹೆಚ್ಚು ಇಲ್ಲಿ ಬರುವಂತದ್ದು ಅಕಾರವಾದ ಅಕಾರಾಂತವಾದ ಅಕಾರಾಂತ ಅಂದ್ರೆ ಏನು ಅಂತ ಪ್ರಶ್ನೆ ಬರಬಹುದು ಕೆಲವರಿಗೆ ಜನ ಅಂತ ಶಬ್ದ ಇದೆ ಆ ಜನ ಅನ್ನುವ ಶಬ್ದದಲ್ಲಿ ನಕಾರದ ಕೊನೆಯಲ್ಲಿರುವಂತಹ ಸ್ವರ ಯಾವುದು ಅಂತ ಕೇಳಿದ್ರೆ ಅದು ಅ ಜು ಪ್ಲಸ್ ಅ ಜ ಆಗುತ್ತೆ ಜು ಅನ್ನೋದು ಸ್ವತಂತ್ರವಾಗಿ ಉಚ್ಚಾರ ಮಾಡೋದು ಕಷ್ಟ ಒತ್ತಕ್ಷರವಾಗಿ ಬರುತ್ತೆ ಆದ್ರೆ ಪ್ರತ್ಯೇಕವಾಗಿ ಒಂದು ವಾಕ್ಯ ರೂಪವನ್ನ ಸ್ವರದ ಸಹಾಯ ಇಲ್ಲದೆ ಹೇಳ್ಕೊಳ್ಳಿಕ್ಕಾಗುದಿಲ್ಲ ಅಂದಾಗೆ ಅದನ್ನ ಸ್ವರ ಅಂತ ಹೇಳೋ ಉದ್ದೇಶವೇ ಸ್ವತಂತ್ರವಾಗಿ ರಮಣಶೀಲ ಅನ್ನೋದು ಅದರ ಅರ್ಥ ಹಾಗೆ ಅಶ್ವ ಅಯಂ ಅಶ್ವಃ ರಥಃ ಅಯಂ ರಥಃ ರಥಃ ಅಂತ ನಾನು ಅರ್ಧ ವಿಸ ವಿಸರ್ಗಾತ್ಮಕವಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಮುಂದೆ ಅದೇ ಅಭ್ಯಾಸ ಆದ್ರೆ ನಮಗೆ ತಪ್ಪು ಅಂತ ಅನ್ಸಲ್ಲ ಇಲ್ಲ ಅಂದ್ರೆ ಇನ್ನೊಬ್ರು ಹೇಳುವಾಗ ನಮ್ಗೆ ಆಚೆ ನಮ್ದು ಅಭ್ಯಾಸ ಇರಲ್ಲ ಅವರನ್ನು ನಾವು ಒಪ್ಕೊಳ್ಳಿಕ್ ಮನಸ್ ಬರಲ್ಲ ಅದು ನಿರಂತರ ಬಾಯಿಂದ ಹೇಳಿ 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 ಗೊತ್ತಾಗ್ಬೇಕಾ ಸಂಗತಿ ತೃಣಂ ಹುಲ್ಲು ಅಂತ ಗೊತ್ತಾಗುತ್ತೆ ಗೃಹಂ ಮನೆ ಜಲಂ ನೀರು ಅಶ್ ಅಹಂ ನಾನು ಅಯಂ ರಥ ಇದು ರಥವು ಆದ್ರೆ ಸಂಸ್ಕೃತದಲ್ಲಿ ಆ ಶಬ್ದವನ್ನು ಬಳಸುವಾಗ ಅಯಂ ರಥ ಅವರು ರಥ ಇದ್ದಾರೆ ನಮ್ ವಿಚಿತ್ರ ಅನ್ಸತಿತ್ತು ಕನ್ನಡದಲ್ಲಿ ಅದಕ್ಕೆ ಹೇಳಿ ನಾನು ಕನ್ನಡದಲ್ಲಿ ಯೋಚಿಸಿ ಸಂಸ್ಕೃತದಲ್ಲಿ ಬರೆಯುವುದಾಗ್ಲಿ ಸಂಸ್ಕೃತದಲ್ಲಿ ಯೋಚಿಸಿ ಕನ್ನಡವನ್ನ ತಿದ್ದುವುದಾಗ್ಲಿ ಯಾವುದು ಮಾಡಬಾರದು ಆಯಾ ದೇಶದ ಆಯಾ ಭಾಷೆಗಳ ಸೊಗಡು ಅಂತ ಅನ್ನೋದು ಆ ವ್ಯಕ್ತಿಗಳ ಜವಾಬ್ದಾರಿ ಆಯಾ ದೇಶದ ಪ್ರದೇಶದ ಮಂದಿಯೇ ಮಾತಾಡಿ ಆ ಭಾಷೆಯನ್ನು ಉಳಿಸ್ಕೋಬೇಕು ನಮಗೇನೋ ವಿದೇಶದ ಹುಚ್ಚಿಗೆ ನಾವು ಆ ಭಾಷೆಯನ್ನು ಕಲಿತು ನಮ್ಮ ಸಂಸ್ಕೃತಿಯನ್ನು ಮರೆತು ನಮ್ಮ ಭಾಷೆಯನ್ನು ಬಿಟ್ಟು ಒತ್ತರ ಎಡಬಿಡಂಗಿಗಳಾಗಿ ವಸ್ತಿಯನ್ನು ತಗೊಂಡ್ರು ಅದು ಅರ್ಥ ಆಗದೇ ಇರೋ ಸ್ಥಿತಿಯಲ್ಲೇ ಜೀವನ ಕಳೆಯುವುದಾಗುತ್ತೆ ಅನುಭವವಾಗಿ ಅರ್ಥ ಆಗುವಾಗ ವಯಸ್ಸಾಗಿ ದೇಹ ದುರ್ಬಲವಾಗಿ ಅವರ ಮೂಲ ಚರಿಯನ್ನು ಮತ್ತೆ ಗಮನಿಸುವುದು ಇನ್ನೂ ಕಷ್ಟ ಈ ಹಿನ್ನೆಲೆಯಲ್ಲಿ ಈ ಪದಗಳ ಲಿಂಗ ವಿಭಕ್ತಿ ವಚನವನ್ನು ಸರಿಯಾಗಿ ನೆನ್ಪಿಟ್ಟುಕೊಳ್ಬೇಕಾದದ್ದು ಮುಖ್ಯ ಸಾರಥಿ ನೃಪತಿ ಕಪಿ ತ್ವಂ ಇದಿಷ್ಟು ಗೊತ್ತಿರುವ ಶಬ್ದಗಳೇ ಸಾರಥಿ ಅಂದ್ರೆ ಚಾರಿಯೇಟು ನೃಪತಿ ಅಂದ್ರೆ ರಾಜ ಕಪಿ ಅಂದ್ರೆ ಮಂಗ ತ್ವಂ ಅಂದ್ರೆ ನೀನು ನೀನು ಕಪಿ ಅಂತ ವಾಕ್ಯವನ್ನು ಜೋಡಿಸಿ ಹೇಳಬಹುದು ಇದು ಪ್ರತ್ಯೇಕವಾಗಿ ಒಂದೊಂದು ಶಬ್ದವೂ ಕೂಡ ಒಂದೊಂದು ಹಿನ್ನೆಲೆಯನ್ನು ಹೇಳ್ತಾ ಹೋಗುವಂಥದ್ದಾದ್ರಿಂದ ಈಗ ಸದ್ಯಕ್ಕೆ ಇಷ್ಟು ಸಾಕು ನೃಪತಿ ಶಬ್ದ ಪುಲ್ಲಿಂಗ ಕಪಿ ಶಬ್ದ ಪುಲ್ಲಿಂಗ ತ್ವಂ ಶಬ್ದ ಅಹಂ ಆವಾಂ ಎಂ ತ್ವ ತ್ವಾ ಯುವಂಬ ಯುಷ್ಮಾನ್ ವಹ ಅಂತ ಅದು ತ್ವ್ ಶಬ್ದದಿಂದ ನಿರೂಪಿತಗೊಂಡದ್ದು ತ್ವತ್ ಶಬ್ದ ಅದನ್ನ ಯುಷ್ಮತ್ ಶಬ್ದ ಅಂತ ಹೇಳ್ತೇವೆ ಅಲ್ಲಿಂದ ನಿರೂಪಣೆಗೊಂಡದ್ದು ಸಾರಥಿ ಅಶ್ವಂ ನಯತಿ ಸಾರಥಿಯು ಅಶ್ವವನ್ನು ಕೊಂಡೊಯ್ಯುತ್ತಾನೆ ಸಾರಥಿ ಪುಲ್ಲಿಂಗ ಪ್ರಥಮ ಏಕ ರಥಂ ಯಾವುದು ರಥಂ ರಥ ರಥೌ ರಥ ರಥಂ ಇನ್ನು ಈ ಪಾಠದ ವೈಶಿಷ್ಟ್ಯ ಎಂದ್ರೆ ಎಲ್ಲ ದ್ವಿತೀಯ ವಿಭಕ್ತಿ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗದಲ್ಲಿ ಪ್ರತ್ಯೇಕವಾಗಿ ನಿದ್ದೆಯನ್ನ ತರುವಂತಹ ಆ ಪ್ರಸಂಗದಲ್ಲಿ ಶ ಆಗ ಕೇಳಿದ್ರೂ ನಮಗೆ ಅದರ ಲಿಂಗ ವಿಭಕ್ತಿ ವಚನ ನೆನಪಾಗ್ಬೇಕು ಹಾಗದನ್ನು ಕಲಿಬೇಕು ಇಲ್ಲಿ ರಥ ಅನ್ನೋದು ಪುಲ್ಲಿಂಗದ ಶಬ್ದ ಅದರ ವಿಭಕ್ತಿ ವಚನದಲ್ಲಿ ಮಾತ್ರ ಎಂಟನೇ ಅಂದ್ರೆ ಸಾಮಾನ್ಯವಾಗಿ ಅವರಿಗೆ ಅಂದ್ರೆ ಇಲ್ಲಿ ಒಂದನೇದ್ ಮುಗಿಯಿತು ಎರಡನೇದನ್ನ ಹೇಳಲಿಕ್ಕೆ ದ್ವಿತೀಯ ವಿಭಕ್ತಿಯನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದಾಗಿ ರಥಂ ರಥ ರಥಂ ನಯತಿ ನಯತಿ ನಯತಃ ನಯಂತಿ ಹಿಂದೆ ಗಚ್ಚತಿ ಗಚ್ಚತ ಗಚ್ಚಂತಿ ಬಂದಿತ್ತಲ್ಲ ಅದರದ್ದೇ ರಥ ನಯತಿ ರಥಂ ನಯತಿ ನೋಡಿ ಅಲ್ಲಿ ದ್ವಿವಚನ ಏಕವಚನ ಬದಲಾದ್ರೂ ನಯತಿ ಶಬ್ದ ಹೆಚ್ಚು ಬದಲಾಗಿರ್ಲಿಲ್ಲ ಹಾಗೆ ಇತ್ತು ರಥಂ ನಯತಿ ರಾಮಾನುಜ ನಯತಿ ಕಿಂ ನಯತಿ ರಥಂ ನಯತಿ ಬಿಡುವುದಿಲ್ಲ ಸುಮಂತ್ರ ಆದ್ರೆ ಅವನು ಇಲ್ದೇ ಇದ್ದಾಗ ಬಿಡಿಸ್ಕೊಂಡು ಬರ್ಲೇಬೇಕಲ್ಲ ಸುಮಂತ್ರ ಹೋದ್ಮೇಲೆ ಇರುವಷ್ಟು ನಾನು ಕಾಲ ಸೇವೆ ಮಾಡ್ತೇನೆ ಅಂತ ಮಾಡಿದವನು ಆದ್ರೆ ಯಾವಾಗ ಅಣ್ಣನ ಉಪಟಳ ಭದ್ರವ ಮಿತಿ ಏರಿತ್ತು ಏನು ಬುದ್ಧಿವಾದಕ್ಕಿನ್ನು ಬೇರೆ ಆಗುವನಲ್ಲ ಅಂತ ಗೊತ್ತಾಗಿ ಬಿಟ್ರು ಕಪಯ ಫಲಾನಿ ಖಾದಂತಿ ಇಲ್ಲಿ ಖಾದತಿ ಅನ್ನೋದು ಕೂಡ ಸ್ತ್ರೀಲಿಂಗನ ಪುಂಸಕಲಿಂಗ ಅನ್ನೋದರ ವ್ಯತ್ಯಾಸ ಇಲ್ಲ ಅನ್ನುವ ಹಾಗೆ ಇನ್ನು ಕೆಲವು ಅಂಶಗಳಿವೆ ಅದು ನಮ್ಮಲ್ಲಿ ಇರುವ ಒಂದು ಸಂಪ್ರದಾಯದ ವಿಧಿಗಳೇನಿದೆ ಅದು ಆ ಸಂಪ್ರದಾಯವನ್ನು ಉಳಿಸುವುದೇ ಅಂತಹ ಅಭ್ಯಾಸ ಇದ್ರೆ ಮಾತ್ರ ಇಲ್ಲಾಂದ್ರೆ ಆ ಸಂಪ್ರದಾಯ ಮಣ್ಣು ಪಾಲಾಗುತ್ತೆ ಮುಂದೆ ನಶಿಸಿ ಹೋದ ಸಂಪ್ರದಾಯಗಳು ಅನ್ನೋಲ್ಲಿ ಬೋಧ ಬರುತ್ತೆ ಈ ಕಾರಣಕ್ಕಾಗಿ ಖಾದಂತಿ ಅನ್ನುವ ಶಬ್ದವನ್ನ ಅಶ್ವ ಏನ್ಮಾಡ್ಬೋದು ಖಾದತಿ ಅದನ್ನ ಹಾಗೆ ಇಟ್ಕೊಳ್ಳೋಣ ಸ್ತ್ರೀಲಿಂಗ ಇದೆ ಅಶ್ವ ಅದು ಖಾದತಿ ಅಶ್ವಂ ಅದು ಖಾದತಿ ಅಂದ್ರೆ ಅಶ್ವಂ ಅನ್ನೋದು ನಿರ್ವಹಣೆಯ ಶಕ್ತಿ ಕರ್ಕೊಂಡು ಹೋಗುವಂತ ಶಕ್ತಿ ಅದು ರಥವನ್ನ ಕರ್ಕೊಂಡು ಹೋಗುತ್ತೆ ಅದರಿಂದಾಗಿ ಸಾರಥಿ ರಥಂ ನಯತಿ ಕಪಯ ಫಲಾನಿ ಖಾದಂತಿ ಏಕವಚನ ಮಾಡಿದ್ರೆ ಕಪಿ ಹಿ ಫಲಾನಿ ಖಾದತಿ ಫಲ ಎಷ್ಟೇ ಇರಲಿ ಬಹಳ ಜನ ತಿಂದ್ರೆ ಅದನ್ನ ದೊಡ್ಡ ಮನೆ ಅಂತ ಸಂತೋಷಪಡಬೇಕು ಆದರೆ ಯಾವಾಗ ಅದರಲ್ಲಿ ಬಹುವಚನದ ಶಬ್ದವನ್ನು ನಾವು ಸಹಜವಾಗಿ ಬಳಸ್ತೇವೆ ಆವಾಗ ಅದರ ಎಲ್ಲಾ ಧಾತುಗಳ ಬಹುವಚನದ ರೂಪವೇ ಖಾದತಿ ಖಾದಂತಿ ಲಿಖಂತಿ ಪಠಂತಿ ವಹಂತಿ ಜಯಂತಿ ಇತ್ಯಾದಿ ಶಬ್ದಗಳು ಬರ್ತವೆ ಅಯಂ ಸಾರಥಿ ಅಯಂ ನೃಪತಿ ಅಯಂ ಕಪಿಹಿ ತ್ವಂ ಅನ್ನೋದು ನೋಡಿ ನಿಧಾನಕ್ಕೆ ಇಷ್ಟ್ರ ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷವನ್ನ ಮಾತ್ರ ಡಿಸ್ಕ್ರೈಬ್ ಮಾಡಿದ್ರು ಹಿಂದಿನ ಪಾಠದಲ್ಲಿ ಎಲ್ಲೂ ನಾನು ಅನ್ನೋ ಶಬ್ದ ಇರಲಿಲ್ಲ ಈಗ ಬರೀ ಆ ಅಹಂ ಅನ್ನೋದೊಂದು ಶಬ್ದ ಬಂತು ದ್ವಿತೀಯ ವಿಭಕ್ತಿ ಅಷ್ಟು ಶಬ್ದಗಳ ಅಲ್ಲಿವೇ ಗಮನಿಸಿ ನಾನು ವಾಕ್ಯ ಸುಮ್ನೆ ಓದ್ತಾ ಹೋಗ್ತೇನೆ ಸಾರಥಿ ಹಿ ರಥಂ ನಯತಿ ರಥಂ ದ್ವಿತೀಯ ಕಪಯ ಫಲಾನಿ ಖಾದಂತಿ ಫಲಾನಿ ಅನ್ನೋದು ದ್ವಿತೀಯ ಭಕ್ತಿ ಅಲ್ಲಿ ಏಕವಚನ ಬಂತು ಇಲ್ಲಿ ಬಹುವಚನ ಬಂತು ನಮ್ಗೆ ದ್ವಿತೀಯ ವಿಭಕ್ತಿಯ ಬಹು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಆಮೇಲೆ ಹರಿಹಿ ಗೃಹಂ ಗಚ್ಚತಿ ಗೃಹಂ ಅನ್ನೋದು ಮತ್ತೆ ದ್ವಿತೀಯ ವಿಭಕ್ತಿ ಏಕವಚನ ನಪುಂಸಕಲಿಂಗದಲ್ಲಿ ಗೃಹಂ ಶಬ್ದ ಇದ್ದದ್ರಿಂದ ಈ ಗೃಹಂ ಗೃಹೇ ಗೃಹಾಣಿ ಗೃಹಂ ಗೃಹೇ ಗೃಹಾಣಿ ಸಮಾನ ಆದ್ರೆ ಅದರ ಪ್ರಯೋಗವನ್ನ ಎರಡು ವಿಭಕ್ತಿಗಳಲ್ಲಿ ಹೇಳುವಾಗ ಒಂದೇ ತರ ಇರುತ್ತೆ ಇದು ನಮ್ಗೆ ಅಭ್ಯಾಸ ಆಗಿ ಗೊತ್ತಾಗ್ಬೇಕು ಗಚ್ಚತಿ ಸೇಮ್ ಹಿಂದೆ ಇದೆ ಹರಿಹಿರತ್ ಗೃಹಂ ಗಛತಿ ಅಶ್ವಾಹ ತೃಣಂ ಚರಂತಿ ಚರಂತಿ ಅಂದ್ರೆ ತಿನ್ನುತ್ತವೆ ಅಶ್ವಾಹ ಅಂತ ಬಹುವಚನ ಇದ್ದದ್ರಿಂದ ತೃಣಂ ಅಂತ ಅಯ್ಯೋ ಒಂದೇ ಹುಲ್ ತಿನ್ನುದು ಅಷ್ಟು ಹಸುಗಳು ಈ ಇಂಥ ಶಬ್ದಗಳು ಈಗ ಜಲಂ ಒಂದೇ ಹೊನ್ ಹನಿ ನೀರಿದ ಅಲ್ಲ ನೀರಿನ ರಾಶಿ ಸಮುದ್ರ ಇದ್ದಾಗಲೂ ಕೂಡ ಸಮುದ್ರ ಜಲ ಅಂತಾನೆ ಹೇಳುದು ಹಾಗೆ ಹುಲ್ಲಿನ ರಾಶಿ ಇದ್ರು ಕೂಡ ಕಟ್ಟ ತೆಗೆದು ಹಾಕಿ ಅದಕ್ಕೆ ಬೇಕಾದಷ್ಟು ಸೇವೆಯನ್ನು ಮಾಡುವ ಪ್ರಸಂಗ ಇದ್ದದ್ರಿಂದ ಅದು ಬಹುವಚನವೇ ಸೇರುವುದು ಆದ್ರೆ ತೃಣ ಅನ್ನೋದು ಜಾತ್ಯಕ ವಚನ ಅಷ್ಟನ್ನು ಸೇರಿ ತೃಣದ ಕೆಲಸ ಇನ್ನೇನೇನ್ ಬೇರೆ ಇದ್ರು ಕೂಡ ಅದನ್ನ ನಾನು ಮಾಡ್ತೇನೆ ಬಗ್ಗೆ ಯೋಚನೆ ಮಾಡುದು ಬೇಡ ಅಂತ ಒಂದೇ ಶಬ್ದ ತೃಣಂ ಅನ್ನು ಒಂದೇ ಶಬ್ದ ಎಲ್ಲದರ ಸಮೂಹವನ್ನ ರಾಶಿಯನ್ನ ಹೇಳುತ್ತೆ ಬಾಲೋ ಜಲಂ ಆನಯತಃ ಬಾಲರು ನೀರನ್ನ ತರುವವರಾಗುತ್ತಾರೆ ನೃಪತಯ ಅಶ್ವಾನ್ ಆರೋಹಂತಿ ರಾಜರು ಅಶ್ವಗಳನ್ನು ಏರುತ್ತಾರೆ ಅಹಂ ಫಲಾನಿ ಖಾದಾಮಿ ನಾನು ಹಣ್ಣುಗಳನ್ನು ತಿನ್ನುತ್ತೇನೆ ಫಲಾನಿ ಅಂತ ಬಹುವಚನ ಇದ್ರು ನಾನು ಅನ್ನೋದು ಏಕವಚನ ತಿನ್ನುತ್ತೇನೆ ಅನ್ನೋದು ಏಕವಚನೆ ನಾನು ಹಣ್ಣನ್ನು ತಿಂದೆನು ನಾನು ಹಣ್ಣುಗಳನ್ನು ತಿಂದೆನು ಎರಡು ಒಂದೇ ವಾಕ್ಯ ಹಣ್ಣುಗಳು ಹಣ್ಣುಗಳನ್ನು ಅಂತ ಬಹುವಚನ ಬಿಟ್ರೆ ಉಳಿದಂತೆ ಶಬ್ದದಲ್ಲಿ ನಾನು ತಿಂದೆನು ಅನ್ನುವುದರಲ್ಲಿ ಬದಲಾವಣೆನೇ ಇಲ್ಲ ಅವನು ಹಣ್ಣನ್ನು ತಿಂದನು ಅವನು ಆ ಅಭ್ಯಾಸವನ್ನ ನೋಡಿದ್ದಾಯ್ತು ಇದರ ಮುಂದಿನ ಅಭ್ಯಾಸದ ಲೇಖೆಯನ್ನ ಬರವಣಿಗೆಯನ್ನ ನೀವೇ ಆ ಪಾಠಕ್ಕೆ ಮಾಡಿ ನಂಗೆ ಬರೆದು ಕಳಿಸಿ ನಾನು ಹಿಂದೆಯೂ ಹೇಳಿದ್ದೆ ಮೊದಲು ಮಕ್ಕಳಾಗಬೇಕು ಎರಡನೇದು ದಿನಕ್ಕೆ ಸ್ವಲ್ಪ ಅರ್ಧ ಗಂಟೆ ಆದ್ರೂ ಮುಕ್ಕಾಲು ಗಂಟೆ ಆದರೂ ಸಮಯ ಕೊಡ್ಬೇಕು ಅದು ಯಾವ ಸಮಯ ಅನ್ನೋದು ಅವ್ರ ಅವರಿಗೆ ಬಿಟ್ಟಿತ್ತು ಅವ್ರಿಗೆ ಯಾವ್ದು ಅನುಕೂಲಕರವೂ ಅದು ಆದ್ರೆ ಏನೂ ಕೇಳದೆ ಮತ್ತೆ ಮತ್ತೆ ಅಭ್ಯಾಸ ಮಾಡದೆ ಇಲ್ಲೇ ಕೂತದ್ದು ನಮಗೆ ಸಂಸ್ಕೃತ ಬರ್ಲಿಕ್ಕೆ ಸುಮ್ಮನೆ ನಾವು ಹೆಚ್ಚು ಹೆಚ್ಚು ಶ್ರಮ ಹಾಕಿ ಫಲ ಇಲ್ಲ ಅಂತ ಆಮೇಲೆ ದುಃಖಕ್ಕೀಡಾಗುದಾಗತ್ತೆ ಎಷ್ಟೋ ಜನ ಈ ಕಲ್ತು ತಮ್ಮ ಜೀವನವನ್ನೇ ಬದಲಾಯಿಸಿಕೊಂಡವರು ಇದ್ದಾರೆ ನಮ್ಮ ಬದಲಾವಣೆಗೂ ಸ್ವಲ್ಪ ಶ್ರಮ ಬೇಕು ಶ್ರಮ ಇಲ್ಲದೆ ಇಲಿ ಇಲ್ಲದೆ ಅಂದ್ರ ಕೆಲಸ ವ್ಯವಸ್ಥೆ ಮಾಡುವವರು ಇಲ್ಲದೆ ಒಂದು ಫಲ ಸಿಗ್ಬೇಕು ಅಂತಂದ್ರೆ ಅದು ಯಾವತ್ತೂ ಸಾಧ್ಯ ಇಲ್ಲ ಅಂತ ನಾನು ಹಿಂದೆಯೂ ಹೇಳಿದ್ದೆ ಮತ್ತೆ ನೆನಪಿಸ್ತಾ ಇದ್ದೇನೆ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸೋಣ ಏನಾದ್ರೂ ಡೌಟು ಅನಿವಾರ್ಯವಾದ ಕೇಳಿ